ಗುರುವಾರ ಅಂದ್ರೆ ನಾಳೆಯಿಂದ ಇಂಡಿಯಾ ನ್ಯೂಜಿಲೆಂಡ್ ನಡುವೆ ಆರಂಭವಾಗಲಿರುವಂತಹ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ವೇಗಿ ಇಶಾಂತ್ ಶರ್ಮಾ ಹಾಗೂ ಮುಂಬೈನ ಓಪನಿಂಗ್ ಬ್ಯಾಟ್ಸ್ಮನ್ ಪೃಥ್ವಿ ಶಾ ಭಾರತ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಈ ಸುಳಿವನ್ನ ಸ್ವತಃ ನಾಯಕ ವಿರಾಟ್ ಕೊಹ್ಲಿ ಬಿಟ್ಕೊಟ್ಟಿದ್ದಾರೆ. ಹಿಮ್ಮಡಿ ಗಾಯಕ್ಕೊಳಗಾಗಿ ದೀರ್ಘಕಾಲ ಟೆಸ್ಟ್ ತಂಡದಿಂದ ಹೊರಗುಳಿದಿದ್ದಂಥ ಇಶಾಂತ್ ಶರ್ಮಾ ಬಗ್ಗೆ ಕೊಹ್ಲಿ ಭರವಸೆಯ ಮಾತನಾಡಿದ್ದಾರೆ. ಹಾಗೆ ಪೃಥ್ವಿ ಶಾ ಅದ್ಭುತ ಆಟಗಾರ, ಅವರ ಸಹಜ ಆಟದ ಶೈಲಿಯನ್ನು ಬದಲಾಯಿಸುವ ಇರಾದೆಯೂ ಇಲ್ಲ, ಅವರು ತಮ್ಮ ಎಂದಿನ ಆಟವನ್ನೇ ಆಡಲಿ ಅನ್ನೋದು ನಮ್ಮ ಬಯಕೆ ಅಂತ ಕೊಹ್ಲಿ ಹೇಳಿದ್ದಾರೆ. ಈ ಮಾತುಗಳು ಈ ಎರಡು ಆಟಗಾರರ ಅದೃಷ್ಟವನ್ನು ಕುಲಾಯಿಸಿದಂತಾಗಿದೆ. ಅಲ್ಲಿಗೆ ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ಮಯಾಂಕ್ ಅಗರ್ವಾಲ್ ಹಾಗೂ ಪೃಥ್ವಿ ಶಾ ಇನ್ನಿಂಗ್ಸ್ ಆರಂಭಿಸಬಹುದು. ವೇಗಿ ಇಶಾಂತ್ ಶರ್ಮಾಗೆ ಮೊಹಮ್ಮದ್ ಶಾಮಿ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಸಾಥ್ ನೀಡಲಿದ್ದಾರೆ. ಇನ್ನು ಜಡೇಜಾ ಅವರ ಜಾಗಕ್ಕೆ ಅಶ್ವಿನ್ ಅವರು ಬರೋ ಸಾಧ್ಯತೆ ಕೂಡ ಇದೆ.